ಹಲೋ ಹಲೋ ಹಾಯ್ ನಮಸ್ಕಾರ, ಇದು ನವ್ಯ ಯುಗ ಕನ್ಸ್ಟ್ರಕ್ಷನ್ ಅರ? ಎಸ್ ಹೇಳಿ. ಎಂತ ಇಲ್ಲ ಸರ್, ಒಂದ್ 20 ಫೀಟ್ ಬಾವಿ ತೋಡುದಾರೆ, ಎಷ್ಟು ದಿನ ತಾಂಗು ಮತ್ತೆ ಮಜೂರಿ ಎಷ್ಟಕ್ಕೆ? ನಮ್ದು ರೋಡ್ ಕನ್ಸ್ಟ್ರಕ್ಷನ್ ಮಾತ್ರ ಸರ್, ನಾವು ಬಾವಿ ಎಲ್ಲ ತೋಡುದಿಲ್ಲ ಅಲ್ವಾ. ಮತ್ತೆ ಕುಂದಾಪುರದಿಂದ ಮಂಗಳೂರಿಗೆ ಪ್ರಸ್ತುತ ತುಂಬಾ ಬಾವಿ ತೋಡೋದು ಯಾರು ಸರ್, ನೀವಲ್ಲ? ಓ, ಅದು ಮಳೆ ಸೀಸನ್ ಅಲ್ವಾ, ಹಾಗಾಗಿ ಹೊಂಡ ಬಿದ್ದಿರ್ಬೇಕು. ಹೊಂಡ ಅಲ್ಲ ಸರ್, ಕೆಲವ್ರಂಗ್ 3 ಮುಂಡ ನೀರು, ಕೆಲವ್ರಂಗ 6 ಮುಂಡ ನೀರ್ ನಿಂತಿತ್ತು. ನಾವು ಹೊಂಡ ಸುದ್ದಿ ಮಾತಾಡೋದಲ್ಲ, ಆ ಕ್ವಾಟರ್ದಂಗ ಒಂದ್ ರಸ್ತಿ ಮೇಲೆ ಬಾವಿ ತೋಡಿರಿ ಸರ್, ಎಂತ ಜಲುವೆ ಅದ, ಉಕ್ಕತ್ ಆ ನಮ್ಮನೆ ಉಜ್ರ ಬರ್ರೆ. ನಾನ್ ಮೊನ್ನೆ ಕಾಮದಲ್ಲಿ ಒಂಚೂರು ಮುಖಕ್ಕೆ ನೀರ್ ಚೋಂಕೊಂಡು ಒಂಚೂರು ಬಾಯಿಗೆ ನೀರ್ ಹಾಕೊಂಡು, ಎಂತದೆ ನೀರ್ ಅಂದ್ರೆ ಪೊನ್ನೀರ್ ಬೆಂಡ ಶಿವಳ ಶಿವಳ ಕುಡ್ದಂಗ ತಾನು ಮನಿಸಿ ಸತ್ಯಂ ರಲ್ಲಿ ಯಾರೋ ದೇವಸ್ಥಾನ ಗಂಟಿ ಹೊಡೆದ್ರೆ ಕಾಣಿ. ಹಾ ಸರ್, ನಮ್ ಗಮನಕ್ಕೂ ಬಂದಿದೆ, ಆದಷ್ಟು ಬೇಗ ಮುಚ್ಚುವ ವ್ಯವಸ್ಥೆ ಮಾಡ್ತೇವೆ ಸರ್. ಮುಚ್ಚುದ್ಬೇಡ, ಯಾಕೋಯ್ತಾ? ಮುಚ್ಚುದಕ್ಕಿಂತ ಇನ್ನು ತೋಡಕ್ಕೆ ಕೆಲಸ ಕಡಿಮೆ, ನಿಮ್ಗೆ ತೋಡಕ್ಕೆ ಮಜೂರಿ ಕಡಿಮೆ ಅಷ್ಟೇ. ಯಾಕೋಯ್ತಾ? ಕೆಲವು 12 ಫೀಟ್ ಅಡಿ ಹೋಯ್ತು, ಕೆಲವು 16 ಫೀಟ್ ಹೋಯ್ತು, ಕೆಲವು 8 ಫೀಟ್ ಅಡಿ ಹೋಯ್ತು. ಇನ್ನು ಮುಚ್ಚುದು ಅಂತಕ್ಕೆ ಮುಚ್ಚುದಕ್ಕಿಂತ ಸರ್, ಅದ್ರ ಬಾಯಿನೆಲ್ಲ ಈ ಬಾರ್ಡರ್ ಜೆಲ್ಲಿ ಎದ್ದು ಮೊಸಳೆ ಬಾಯಿ ಕಣ ಕಾಂಪ್ರ ಕಾಂಪ್ರ ಆಯ್ತಲ್ಲ, ಅದಕ್ಕೆ ಒಂದು ಗೋಣಿ ಸಿಮೆಂಟ್ ತಂದು ತಾಪಿ ಹಾಕಿ ಒರ್ದು ಒಂದು ಸಬ್ಮರ್ಸಿಬಲ್ ಇಂಜಿನ್ ತಂದು ಬಾನಿ ಹಾಕಿ ಕೊಂಚಿ ಮುಚ್ಚಿ ಬೆಚ್ಚರೆ ಉಯಿಸಿ ಹಾಕದಂಗೆ ಕ್ವಾಟ ಹರ್ತಟ್ಟ ಹಂದಟ್ಟ ಮತ್ತೆ ಹೆಗ್ರಿ ಬೈಲ ಪಾಂಡೇಶ್ವರ ಆಮೇಲೆ ಒಯ್ಲ ಕಳಿ ಬೈಲಿಗೆಲ್ಲ ವಯಸ್ಸು ಹಾಕದಂಗೆ ರೈತರಿಗೆಲ್ಲ ಒಂಚೂರು ಕ್ರತ ಮಾಡೋಕೆ ತರಕಾರಿ ಬೆಳಕು ಹಾಕಲಿಕ್ಕೇನು ಸರ್. ಮುಚ್ಚುದೆಲ್ಲ ಬೇಡ, ಮುಚ್ಚುಕದ ರಾಷ್ಟ್ರೀಯ ಹೆದ್ದಾರಿ ಮೇಲಿನ ರಾಷ್ಟ್ರೀಯ ಬಾವಿಯನ್ನು ಮಾಡ್ಕೊಂಡಿದ್ದ ಸರ್. ಯಾರು ರಾಷ್ಟ್ರೀಯ ಬಾವಿನ ಮುಚ್ಚಿತ್ರೆ? ಹಾ ಸರ್, ನಿಮಗೆ ಗೊತ್ತಾಗಿದೆ, ಇಂಜಿನಿಯರಿಂಗ್ ಹೇಳಿ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೇವೆ, ಆಯ್ತಾ? ಎಂತದ ಮಾರ್ರೆ ಕಾಣಿ. ಹಲೋ ಹಲೋ, ಕೊಟ್ಟ ಆಯ್ತಾ ಇಟ್ರೆ ಎಂತ ಮಾರ್ರೆ? ಹಲೋ ಕಾಣಿ, ಮುಚ್ಚಿತ್ರೆ ತೋರ್ತ್ರೆ ಕಾಣಿ. ನಾ ಅಲ್ಲ ಬಾಬಣ್ಣ ಅಂತದ, ನೀವು ಯಾರನ್ನ ಮಾಡ್ಕೊಟ್ಟದೆ? ಇದು ಬಾವಿ ತೋಡವ್ರಲ್ಲ ಮರು ಕಸ್ತಿ ಕೆಲಸದಾರ ನೀವು. ಆ ಹೆಲ್ಗೆ ಇರುವಣಿತ್ತು ಜಾಸ್ತಿ ಅತ್ತೆ.